ಬೇಡ ಬೇಡ, ಹಿಡಿದ ಆಟವನ್ನು ಸಾಧಿಸಿ ಪ್ರಚಂಡ ಬಾವಿಯಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಈ ಆಟ ಸಾಧಿಸುತ್ತೀರಿ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಅಯ್ಯೋ ಅಯ್ಯೋ, ಮಲತಾಯಿ ಮಗನೆಂಬ ವಾತ್ಸಲ್ಯ ನಿನ್ನ ಮನಸ್ಸಿನಿಂದ ದೂರವಾಯಿತು. ಮಗನ ಇಷ್ಟು ಬೇಡಿಕೊಂಡರು ನಿನ್ನ ಹೃದಯ ಕರಗಲಿಲ್ಲದೆ ನೀ ನಿನ್ನ ಕೃತ್ಯವನ್ನು ನೋಡಿ ನಾಡೇಕೆ, ಈ ಲೋಕವೇಕೆ, ಈ ಜಗತ್ತೇ ನಗುವುದು ಕೈ ಕಾ ಜಗವತ್ತೇ ನೋಡಿ ನಗುವುದು ಈ ಜಗವು.
ನನ್ನನ್ನು ನನ್ನನ್ನು ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಕೈಕಾ. ಈಗಲೂ ಕಾಲ ಮುಚ್ಚಿಲ್ಲ, ಸೋತು ನುಡಿಯುತ್ತಿದ್ದೇನೆ ಕೈಕಾ. ನಿನ್ನ ಮಗನಾದ ಭರತನಿಗೆ ಈ ಕೋಸಲ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸುತ್ತೇನೆ. ಆದರೆ ನನ್ನ ರಾಮನ ವನವಾಸಕ್ಕೆ ಹೋಗುವುದನ್ನು ಮಾತ್ರ ತಪ್ಪಿಸು ಕೈಕಾ, ತಪ್ಪಿಸು. ಏಕೆಂದರೆ ಕೈಕಾ, ಮುದ್ದು ರತ್ನಗಳನ್ನು ಧರಿಸಿ ಪಟ್ಟ ಪೀತಾಂಬರಗಳನ್ನುಟ್ಟು ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನನ್ನು, ಅಯ್ಯೋ ಅಯ್ಯೋ, ನನ್ನ ರಾಮನನ್ನು ನಾರ್ಮುಡಿ ವೇಷದಲ್ಲಿ ನಾಡನ್ನು ಬಿಟ್ಟು ಕಾಡಿಗೆ ಹೋಗುವ ದೃಶ್ಯವನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಕೈಕಾ, ಸಾಧ್ಯವಿಲ್ಲ. ಒಂದು ವೇಳೆ ಆ ದೃಶ್ಯವನ್ನು ನಾನು ನೋಡಿದ್ದಾದರೆ ಒಂದು ಕ್ಷಣವೂ ಈ ದರೆಯಲ್ಲಿ ಬದುಕುಳಿಯುವುದಿಲ್ಲ. ಸೂರ್ಯವಂಶದ ಜ್ಯೋತಿಯನ್ನು ಉಳಿಸಿಕೊಳ್ಳುತ್ತೇನೆ. ಅಪ್ಪಪ್ಪ, ಸಾಕು ಮಾಡಿ. ಇನ್ನಾದರೂ ನಿಮ್ಮನ್ನು ನೋಡಿ ನಗಬೇಕೋ ಅಳಬೇಕೋ ನನಗೊಂದೂ ತಿಳಿಯದಂತಾಗಿದೆ. ಪ್ರಾಣೇಶ್ವರ ದೇವಾಸುರ ಇದ್ದ ಕಾಲದಲ್ಲಿ ನನ್ನನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡು ಹೋದಿರಲ್ಲ, ಏಕೆ? ನಿಮ್ಮ ರಾಜ್ಯದಲ್ಲಿ ನನ್ನಂತ ವೀರರು ಶೂರರು ಯಾರು ಇಲ್ಲವೆಂದೇ? ಅಥವಾ ನನ್ನನ್ನು ಕ್ಷಣಕಾಲ ಬಿಟ್ಟಿರಲಾರದ ವ್ಯಾಮೋಹವೇ? ಆ ದಿನ ನನ್ನ ಸಾಹಸವನ್ನು ನೋಡಿ ಮೆಚ್ಚಿ ನನಗೆ ಕೊಟ್ಟರು 2 ವರಗಳನ್ನು ನಡೆಸಿಕೊಡಲಾರದ ಪತಿ ಎಂದು ಹೇಳಿಕೊಳ್ಳ ನನಗೆ ನಾಚಿಕೆ ಆಗುತ್ತಿರುವುದು. ಈಗಲಾದರೂ ಏನಾಗಿರುವುದು? ಸೂರ್ಯವಂಶದ ಅರಸರು ಮಾತಿಗೆ ತಪ್ಪಿದರೆಂದು ನಾನು ಭಾವಿಸುತ್ತೇನೆ. ಕೊಟ್ಟ ಮಾತಿಗೆ ತಪ್ಪಿದೆಂದು ಹೇಳಿಬಿಡಿ. ಏಕೆಂದರೆ ಚಂದ್ರನಲ್ಲು ಕಳಂಕ ಎಂಬ ಕಪ್ಪು ಚುಕ್ಕಿರುವುದು ಅದರಂತೆ ನೀವು ಎಂದು ಭಾವಿಸಿ ಡಂಗೂರದ ಮೂಲಕ ಸಾರಿಸಿ ಬಿಡುತ್ತೇನೆ. ಕೊರಗಬೇಡಿ, ನಿಶ್ಚಿಂತೆಯಿಂದ ಇದ್ದು ಬಿಡಿ. ರಾಮಚಂದ್ರ, ಈ ವೇದನೆಯನ್ನು ಹೇಗೆ ಸಹಿಸಲಿ? ಜನಕ ರಾಮಚಂದ್ರ, ಜನಕ ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ. ಕಂದ, ನಿನಗೆ ವನವಾಸದ ಅನುಜ್ಞೆಯೇ? ನಿನ್ನಲ್ಲಿ ಒಂದು ಕ್ಷಣವೂ ಬದುಕುಳಿಯಲಾರೆ ಕಂದ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ ಕಂದ? ಕೈಕಾ, ಕೈಕಾ, ಇಲ್ಲಿ ನೋಡು ಕೈಕಾ, ನನ್ನ ಮುದ್ದು ರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ಸಹ ಇವನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ? ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗಿ ಎಂದು ಆಜ್ಞಾಪಿಸಬೇಡ. ಇದೋ ನಿನ್ನ ಕೈ ಮುಗಿದೇ. ಏನಿದು ತಂದೆ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡುವುದೇ? ಹಾಗೆ ಬೇಡಿದ್ದೆ ಆದರೆ ಸ್ವರ್ಗದಲ್ಲಿರುವ ಪಿತೃಗಳನ್ನು ನಾವಾಗಿ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಜನಕ, 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಹು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಬೀಳ್ಕೊಡಿ. ಪೂಜ್ಯರಾದ ಮಾವನವರು, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಅಯ್ಯೋ ಅಯ್ಯೋ ಅಯ್ಯೋ, ಭಾಗ್ಯಲಕ್ಷ್ಮಿ, ನೀನು ಸಹ ಹೊರಟಿರುವೇನಮ್ಮ. ಹಾಗಲ್ಲಮ್ಮ,
ದೀರ್ಘ ಸುಮಂಗಲಿಯಾಗಿ ಬಾಳುತ್ತಾಳೆ. ಅವಳು ಹೋಗಲಿ ಬಿಡಿ. ಜನಕ, ಅಗ್ನದ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಸಹ ಆಶೀರ್ವದಿಸಬೇಕು. ಲಕ್ಷ್ಮಣ, ಹೌದು ಜನಕ, ಲಕ್ಷ್ಮಣ, ನನ್ನದೊಂದು ಮಾತು ನಡೆಸಿಕೊಡಿ. ಯಾಕಂದ ಏನು ಜನಕ? ರಾಮನಲ್ಲಿ ದಶರಥನೆಂದು ಭಾವಿಸಿ ಸೀತಾದೇವಿಯನ್ನು ನಿನ್ನ ತಾಯಿಯನ್ನು ತಿಳಿದು ಅವರ ಸೇವೆ ಮಾಡುತ್ತಾ ಗ್ರಜಾನಂದವನ್ನು ಪಡೆಯುತ್ತ ಗ್ರಜಾನಂದವನ್ನು. ಆಗಲಿ ಜನಕ, ನಮ್ಮ ಮಾತಿನಂತೆಯೇ ಆಗಲಿ. ಸುಮಂತ್ರ, ವನವಾಸಕ್ಕೆ ಹೊರಟಿರುವ ರಾಮಚಂದ್ರನ ಹಿಂದೆ ಅಯೋಧ್ಯೆ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ರಾಮನು ಅರಮನೆಯಲ್ಲಿ ಸುಖವಾಗಿದ್ದಂತೆ ಅರಣ್ಯದಲ್ಲಿಯೂ ಸುಖವಾಗಿರಲಿ. ನಿಲ್ಲ ಸುಮಂತ್ರ. ಸುಮಂತ್ರ ನಿಲ್ಲಪ್ಪ, ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡು ಹೋಗಪ್ಪ. ಏನು ಹೇಳಿದಿರಿ? ರಾಮನ ಹಿಂದೆ ಅಯೋಧ್ಯೆ ಸಕಲ ಸಂಪತ್ತುಗಳು ಹೋಗಿಬಿಟ್ಟರೆ ಕೆರೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತನಾಡಬೇಕೆ? ರಾಮನ ಹಿಂದೆ ಏನು ಹೋಗಕ್ಕೂಡದು, ತಿಳಿಯುತ್ತೇನೋ? ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಸ್ತ್ರಾಭರಣಗಳು? ನಾನು ಕೊಡುವ ನಾಡು ಮಾಡಿಯನ್ನು ಉಟ್ಟು ಹೊರಡುವಂತವನಾಗು. ಅಯ್ಯೋ, ನನ್ನ ಪ್ರೇಮ ಪುತ್ತಳಿಗಳಿಗೆ ನಾರ್ಮುಡಿಯೇ ನೋಡಲಾರೆ ನೋಡಲಾರೆ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ಮಾತೆಯವರು ಆಶೀರ್ವದಿಸಿಕೊಡುವ ನಾರ್ಮುಡಿಯೇ ಶ್ರೇಷ್ಠವಾದ. ಎಲ್ಲಿ ತಾಯಿ, ಅದನ್ನೇ ಕೊಡಿ, ರಕ್ಷಾ ಕವಚವೆಂದು ಭಾವಿಸು. ಸೀತಾ, ಲಕ್ಷ್ಮಣ, ನೀನು ನಿಮ್ಮ ಅಣ್ಣನಿಂದ ಹೊರಟಿರುವೆಲ್ಲ. ನನ್ನ ಪ್ರೇಮ ಪುತ್ತಳಿಗಳನ್ನು ಅರಣ್ಯಕ್ಕೆ ಕಳುಹಿಸಿ ನೇಗೆ ದೇವಿಸಿದರೆ ಇನ್ನು ಮುಂದೆ ರಾಮ ಲಕ್ಷ್ಮಣ ಎಂದು ಯಾರನ್ನು ಕರೆಯಲಿ ಕಂದ ಮಗನಿಲ್ಲ. ಸುತರಾ
ವನವಾಸಕ್ಕೆ ಹೊರಟಿರುವ ನಮಗಿನ್ನು ಆಶೀರ್ವದಿಸಿ.
ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತಾ
ಕೊರಗಿದೆನೋ ಕಂದ ಬೆಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ತೋರೆ ಲಕ್ಷ್ಮಣ ಎಲ್ಲರೂ ಹೊರಟು ಹೋದರು.
ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗ ಭರತನು ಮಾತ್ರ ರಾಜ್ಯಭಾರ ಮಾಡಲಿ. ಪ್ರಾಣೇಶ್ವರ ಹೇಳಿ, ಬೇಗ ಭರತನನ್ನೇ ಕರೆಸಿ ಪಟ್ಟಾಭಿಷೇಕಕ್ಕೆ ಸಗ ಸಿದ್ಧತೆ ಮಾಡಿಕೊಳ್ಳೋಣ. ಪ್ರಾಣೇಶ್ವರ, 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 ಹಾ ಪ್ರಾಣೇಶ್ವರ. ನರಿಗಳಲ್ಲಿ ಕೂಗುತ್ತಿರುವುದು ಬಿರುಸಿನಿಂದ ಗಾಳಿ ಬೀಸಿ, ನರಿಗಳಲ್ಲಿ ಕೂಗುತ್ತಿರುವುದು ಬಿರುಸಿನಿಂದ ಗಾಳಿ ಬೀಸಿ, ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು, ತರುಗಳನ್ನು ಅಗ್ನಿ ಸುಡಲು ಬರಿದೇನು ಕಾಣದಾಯಿತೆ, ಬರಿದೇನು ಕಾಣದಾಯಿತೆ, ಕೊರುವುದು ದೋಷಗುಣ ಆರ ಕೇಳಿ ಏನ ಮಾಡ್ಬೆ, ಕೊರುವುದು ದೋಷಗುಣ ಶತ್ರುಘ್ನ ಗೋರಮಾದ ಕೃತಿಯು ದಾರಿಯನ್ನು ಮೋತುತಿಹುದು, ಮಾದ ಕ್ರೋಧ ತತಿಯೋ ದಾರಿಯನ್ನು ಮೋತುತಿಹುದು, ಪರಿ ಉರಗ ಅಡ್ಡಲಹುದು ಬರಿದೇನು ಕಾಣದಾಯಿತೆ, ಬರಿದೇನು ಕಾಣದಾಯಿತೆ, ತೋರುವುದು ದೋಷ ಗುಣ ಆರ ಕೇಳಿ ಏನ ಮಾಡ್ತೆ, ತೋರುವುದು ದೋಷ ಗುಣ ಶತ್ರುಘ್ನ. ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿದ್ರಲ್ಲವೇ? ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನ ನಿನಗೇಗೆ ತಿಳಿಸಲಿ ಸಹೋದರ, ನಿನಗೇಗೆ ತಿಳಿಸಲಿ? ಅಣ್ಣ, ನೀನು ಪ್ರಬಲವಾದ ದುರ್ಬಲವಾದ ವ್ಯಥೆಯನ್ನು ಪಡುತ್ತೀನಿ, ಪುರಪ್ರವೇಶ ಮಾಡಿ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸೋಣ. ಶತ್ರುಘ್ನ, ನಿನ್ನೆ ರಾತ್ರಿ ನನಗೊಂದು ದುಃಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ಆ ಕೂಗನ್ನು ಹಿಂಬಾಲಿಸುತ್ತ ಓಡಿದನು, ಓಡಿದನು, ಬಹುದೂರ ಓಡಿದನು. ಅಷ್ಟರಲ್ಲಿ ಪೂಜ್ಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ಮಗು ಭರತ, ಖಡಗು ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ನಾನು ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ಓಡಿದನು, ಓಡಿದನು, ಬಹುದೂರ
ಹೊಡೆದನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾಗದೆ ಪೂಜ್ಯ ಜನಕನು ಕಣ್ಮರೆಯಾದನು, ಶತ್ರುಘ್ನ ಕಣ್ಮರೆಯಾದನು. ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಹೀಗೇಕಾಯಿತು ಶತ್ರುಘ್ನ, ಹೀಗೇಕಾಯಿತು. ಅದು ಅಲ್ಲದೆ ಈ ದಿವಸ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತರಳು ತೋರಣಗಳಿಂದ ಅಲಂಕೃತಗೊಂಡಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ನೋಡು ಶತ್ರುಘ್ನ ನೋಡು, ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ವೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತದೆ. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಲ್ಲ, ಪುರಪ್ರವೇಶ ಮಾಡಿ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸೋಣ. ಬೇಗ ನಡೆಯಣ್ಣ. ನಡೆ ಶತ್ರುಘ್ನ. ಅಯ್ಯೋ ದೈವವೇ, ನನ್ನ ಮಕ್ಕಳೇನಾದರೂ ಬಂದು ಜನಕನಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ, ಏನೆಂದು ಉತ್ತರಿಸಲಿ? ಇದೇನು? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆಧರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ ಅಮ್ಮ. ಓ, ಇಲ್ಲೇ ಇರುವೆ ತಾಯಿ. ಅಮ್ಮ, ನಿಮಗೆ ನಮಸ್ಕರಿಸಿ. ನಿಮಗೆ ಮಂಗಳವಾಗಲಿ ಮೇಲೇಳಿ ಮಕ್ಕಳೇ.
ಇದು ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಕಾಣುತ್ತಿದ್ದಿಲ್ಲ ತಾಯಿ. ಸದಾ ನಿನ್ನ ಮಂದಿರದ ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಜನಕನೆಲ್ಲಮ್ಮ ಜನಕನಲ್ಲಿ. ಕಂದ, ಇನ್ನೆಲ್ಲಿ ನಿಮ್ಮ ಜನಕನ? ನಿಮ್ಮ ಜನಕನು ಸ್ವರ್ಗಸ್ಥರಾದರಪ್ಪ. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಏನೆಂದು ಹೇಳಲಿ ಕುಮಾರ, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕುಮಾರ. ಅಮ್ಮ, ನೀನು ಕಾರಣಳೆ? ನೀನು ಹೇಗೆ ಕಾರಣಳಾದ ತಾಯಿ? ನೀನು ಹೇಗೆ ಕಾರಣಳಾದೆ ಕುಮಾರ? ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ಎರಡು ವರಗಳನ್ನು ಕೊಟ್ಟಿದ್ದರು. ಅದನ್ನು ನಡೆಸಿಕೊಡಿ ಎಂದು ಕೇಳಿಕೊಂಡೆ. ಮುಕಂದ, ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ನನ್ನ ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕೆಂತಲೂ, ನನ್ನ ಎರಡನೇ ವರಕ್ಕೆ ರಾಮನು ನಾರ್ಮಡಿಯನ್ನುಟ್ಟು ಜಟಾವಲಕಲ ಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶಗಳಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕು ಎಂದು. ಅದರಂತೆಯೇ ಪಿತೃವಾಕ್ಯ ಪರಿಪಾಲಕರಾಗಿ ರಾಮನೊಡನೆ ಸೀತಾ ಲಕ್ಷ್ಮಣ ಎಲ್ಲರೂ ಅರಣ್ಯವಾಸಕ್ಕೆ ಹೊರಟು ಹೋದರು ಕುಮಾರ. ಆಗ ನಿಮ್ಮ ತಂದೆಯವರು ಪುತ್ರ ಶೋಕದಿಂದ ರಾಮ ಲಕ್ಷ್ಮಣ ಸೀತಾ ಎಂದು ಅಂಬಲಿಸುತ್ತಾ ಸ್ವರ್ಗಸ್ಥರಾದರು ಕುಮಾರ, ಸ್ವರ್ಗಸ್ಥರಾದರು. ಏನು ಏನೆಂದೇ? ರಾಮನಿಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ, ನನ್ನಣ್ಣ ಶ್ರೀರಾಮಚಂದ್ರನು, ನನ್ನಣ್ಣ ಶ್ರೀರಾಮಚಂದ್ರನು ನಾರ್ಮುಡಿಯನ್ನು ಹುಟ್ಟು ಜಟ ಒಲಕಲ ದಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸ ಹೋಗಬೇಕೆಂದು ಕೇಳಿಕೊಂಡೆಯ? ಯಾರು ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇಕಂದು? ದಶರಥನ ಧರ್ಮಪತ್ನಿಯೇ? ನಿಶ್ಚಯ ಮಗನೇ? ಈ ಭರತನ ತಾಯಿಯೇ? ಹೌದು ಕಂದ, ಹೌದು. ಇಲ್ಲ ಇಲ್ಲ, ಅಯ್ಯೋ ಅಯ್ಯೋ, ಮಾರಿಯ ಹೃದಯದಲ್ಲಿ ಮನುಜನು ಉದ್ಭವಿಸಿದನೆ. ಭ್ರಷ್ಟೆ ನೀಚೆ ಕೈಕೆಯ ಗರ್ಭದಲ್ಲಿ ಈ ಭರತನು ಉತ್ಪತ್ತಿಯಾಯಿತೆ. ಅಮ್ಮ ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೊರಟೆ? ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೊರಟೆ? ಛೀ, ಅಮ್ಮ ಎಂಬ ಶಬ್ದಕ್ಕೆ ನೀನು ಯೋಗ್ಯಳೆ, ಅರ್ಹಳೆ, ಬಾ ಪಾತ್ಮಳೆ. ವಂಶ ನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ ಅಸೂಯೆ ಅಸಹನೆ ಅಸಭ್ಯತೆಗಳೆಂಬ ಗೋಡೆಗಳನ್ನು ಕಟ್ಟಿ
ಪತಿದ್ರೋಹ, ಪುತ್ರದ್ರೋಹ, ಸವತಿ ದ್ರೋಹ, ರಾಜದ್ರೋಹ ಎಂಬ ನಾಲ್ಕು ಕಾಲಗಳಿರುವ ಸಿಂಹಾಸವನ್ನು ರಚಿಸಿ ಪಾತೃದ್ರೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕೊಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಹೇಗೆ ಅಮ್ಮ? ಮನಸ್ಸು ಮಾಡಿದೆ ಹೇಗೆ? ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರಲ್ಲೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಏನು ಮಾಡಲಿ, ಏನು ಮಾಡಲಿ? ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವನೆ. ನಿನ್ನ ನೀಗಲೇ ಮಾತೆಯ ಕೊಲ್ವರೆ ಮಾಡುತ್ತಾನೆ, ನಿಜಿವಂತನು ನೀನು ಪ್ರಾರ್ಥನಾದೆ ಏಕೆ? ನಿಜಿವಂತನು ನೀನು ಪ್ರಾರ್ಥನಾದೆ ಏಕೆ? ಮಾತೆಯ ಕೊಲ್ವರೆ ಮಾಡುತ್ತಾನೆ. ಶಭೂಪನ ಮನವರಿ ತವಳ ವಂಶಭೂಪನ ಮನವರಿ ತವಳ ಕುಲನಾಶ ಮಾಡಿ ಘನಕಾರ ಗೈರವಳ ಕುಲನಾಶ ಮಾಡಿ ಘನಕಾರ ಗೈರವಳ ಮಾತೆಯ ಕೊಲ್ವರೆ ಮಾಡುತ್ತಾನೆ, ನಿಜಿವಂತನು ನೀನು ಪ್ರಾಂತನಾದೆ ಏಕೆ? ನಿಜಿವಂತನು ನೀನು ಪ್ರಾಂತನಾದೆ ಏಕೆ? ಮಾತೆಯ ಕೊಲ್ವರೆ ಮಾಡುತ್ತಾನೆ, 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 ಮಾಡುತ್ತಾನೆ. ಅಣ್ಣ, ಮಾತೃವಧೆ ಮಹಾ ಅಪರಾಧ, ಆದ್ದರಿಂದ ಅಣ್ಣ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ, ನಡಿಯಣ್ಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಷ್ಠಳಾದ ಹೀಕೆಯನ್ನು ಕೊಂದು ಈ ನನ್ನ ಖಡ್ಗದ ತೇಜಸ್ಸಿಗೆ ಕುಂದನ್ನು ತರುತ್ತಿದ್ದೆ. ನಡೆ, ಒಂದು ಕ್ಷಣವೂ ನಿಲ್ಲುವುದು ಬೇಡ. ನಿಲ್ಲು ಕುಮಾರ, ಮುಂದಿನ ಕರ್ತವ್ಯವನ್ನು ನಿವರಿಸಿ ಪಟ್ಟಾಭಿಷಕ್ತನಾಗಿ ನೀನು ಸುಖದಿಂದ ಬಾಳಿ ಈ ತಾಯಿಗೂ ಸಂತೋಷ ಉಂಟು ಮಾಡು ಕುಮಾರ. ಏನು, ನಾನು ಪಟ್ಟಾಭಿಷಕ್ತನಾಗಬೇಕೆ? ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದರ ಮನೆ ಉದಾವು
ಒದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ರಾಮನನ್ನು ನಗರದಿಂದ ಆಚೆಗೆ ಕಳಿಸಿ ಪತಿಯನ್ನು ಪರಲೋಕ ವಾಸಿಯಾಗಿ ಮಾಡಿ ನೋಡಬಾರದ ಕೃತ್ಯವನ್ನು ಮಾಡಿದಂತಿರುವ ಈ ನಿನ್ನ ಮುಖಾಲೋಕನವೇ ಅಸಹ್ಯಕರ. ಎಡೇ ಶತ್ರುಘ್ನ, ಒಂದು ಕ್ಷಣವೂ ನಿಲ್ಲದು ಬೇಡ. ಕುಮಾರ ಕಂದ, ಪಾಪಿಯ ಮಂತ್ರ ಮಾತನ್ನು ಕೇಳಿ ನಾನು ಕೆಟ್ಟೆ. ಕೊನೆಗೂ ನನ್ನನ್ನು ಬಿಟ್ಟು ಎಲ್ಲರೂ ಹೊರಟೇ ಹೋದರು. ನನ್ನ ಆಸೆಗಳೆಲ್ಲವೂ ಕನಸಾಗಿ ಉಳಿಯುತ್ತೆ, ಕನಸಾಗಿ ಉಳಿಯುತ್ತೆ.